ಪ್ರಯೋಗ ಸರಳ ವಿದ್ಯುತ್ ಮಂಡಲ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ನಾವು ವಿದ್ಯುತ್ ಮಂಡಲಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಎರಡು ಸರಳ ವಿದ್ಯುತ್ ಮಂಡಲಗಳನ್ನು ರಚಿಸಲು ಪ್ರಯತ್ನಿಸೋಣ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳೆಂದರೆ ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿ ಒಂಬತ್ತು ವೋಲ್ಟ್ ಬ್ಯಾಟರಿ ಕೆಂಪು ಮತ್ತು ಕಪ್ಪು ಬಣ್ಣದ ಅವಾಹಕ ಹೊದಿಕೆ ಇರುವ ತಂತಿಗಳು ಒಂಬತ್ತು ವೋಲ್ಟ್ ಬ್ಯಾಟರಿ ಸ್ನ್ಯಾಪ್ ಅಥವಾ ಒತ್ತುಗ ಮತ್ತು ಮೊಸಳೆ ಕ್ಲಿಪ್ಗಳು ಹಾಗೆಯೇ ಟಾರ್ಚ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ ಆರೋಹಕ ಅಥವಾ ಹೋಲ್ಡರ್ ಇದು ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿ ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿಯ ಧನ ಮತ್ತು ಋಣ ವಿದ್ಯುದ್ವಾರಗಳನ್ನು ಬ್ಯಾಟರಿಯ ಮೇಲಿರುವ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳಿಂದ ಗುರುತಿಸಬಹುದು ಧನ ತುದಿಯು ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದರೆ ಋಣತುದಿಯು ಮೈನಸ್ ಚಿಹ್ನೆಯನ್ನು ಹೊಂದಿರುತ್ತದೆ ಇದು ಇನ್ಸುಲೇಟೆಡ್ ವೈರ್ ಅಥವಾ ಅವಾಹಕ ಹೊದಿಕೆಯನ್ನು ಹೊಂದಿರುವ ತಂತಿ ನೀವು ತುದಿಯ ಅವಾಹಕ ಹೊದಿಕೆಯನ್ನು ಕತ್ತರಿಸಿ ಒಳಗಿನ ತಂತಿಗಳನ್ನು ಹೊರಕ್ಕೆ ಒಡ್ಡಬಹುದು ಇದೊಂದು ಟಾರ್ಚ್ ಬಲ್ಬ್ ಇದು ಟಾರ್ಚ್ ಬಲ್ಬಿನ ಧನ ತುದಿ ಇದು ಟಾರ್ಚ್ ಬಲ್ಬಿನ ಋಣತುದಿಯಾಗಿದೆ ಕೆಂಪು ಬಣ್ಣದ ತಂತಿಯನ್ನು ಬ್ಯಾಟರಿಯ ಧನ ತುದಿಗೆ ಮತ್ತು ಕಪ್ಪು ತಂತಿಯನ್ನು ಋಣತುದಿಗೆ ಸಂಪರ್ಕಿಸಿ ತುದಿಗಳಿಗೆ ತಂತಿಯನ್ನು ಜೋಡಿಸಲು ನೀವು ಸೆಲೊಟೇಪನ್ನು ಕೂಡ ಬಳಸಬಹುದು ನಾವೀಗ ಬ್ಯಾಟರಿಗೆ ಜೋಡಿಸಿದ ತಂತಿಗಳನ್ನು ಟಾರ್ಚ್ ಬಲ್ಬಿಗೆ ಸಂಪರ್ಕಿಸೋಣ ಬ್ಯಾಟರಿಯ ಧನತುದಿಯ ಕೆಂಪು ತಂತಿಯನ್ನು ಟಾರ್ಚ್ ಬಲ್ಬಿನ ಧನತುದಿಗೂ ಋಣತುದಿಯ ಕಪ್ಪು ತಂತಿಯನ್ನು ಟಾರ್ಚ್ ಬಲ್ಬಿನ ಋಣತುದಿಗೂ ಸಂಪರ್ಕಿಸಲಾಗುತ್ತದೆ ಹೀಗೆ ಮಾಡಿದಾಗ ವಿದ್ಯುತ್ ಮಂಡಲವು ಪೂರ್ಣವಾಗುತ್ತದೆ ಆಗ ಟಾರ್ಚ್ ಬಲ್ಬಿನ ಮೂಲಕ ವಿದ್ಯುತ್ ಹರಿದು ಬಲ್ಬ್ ಬೆಳಗುತ್ತದೆ ಇದು ಒಂಬತ್ತು ವೋಲ್ಟ್ ಬ್ಯಾಟರಿ ಒಂಬತ್ತು ವೋಲ್ಟ್ ಬ್ಯಾಟರಿಯ ಧನ ತುದಿಯನ್ನು ಪ್ಲಸ್ ಚಿಹ್ನೆಯಿಂದ ಬ್ಯಾಟರಿಯ ಋಣತುದಿಯನ್ನು ಮೈನಸ್ ಚಿಹ್ನೆಯಿಂದ ಗುರುತಿಸುತ್ತೇವೆ ಧನ ತುದಿಯು ಚಿಕ್ಕದಾಗಿದ್ದರೆ ಋಣತುದಿಯು ದೊಡ್ಡದಾಗಿರುತ್ತದೆ ಇದು ಒಂಬತ್ತು ವೋಲ್ಟ್ ಬ್ಯಾಟರಿಯೊಂದಿಗೆ ಹೊಂದಿಕೊಳ್ಳುವ ಒಂಬತ್ತು ವೋಲ್ಟ್ ಬ್ಯಾಟರಿ ಸ್ನ್ಯಾಪ್ ಅಥವಾ ಒತ್ತುಗ ಬ್ಯಾಟರಿಯ ಧನತುದಿಯ ಮೇಲೆ ಸ್ನ್ಯಾಪ್ ಅಥವಾ ಒತ್ತುಗದ ದೊಡ್ಡ ತುದಿಯನ್ನು ಮತ್ತು ಬ್ಯಾಟರಿಯ ಋಣತುದಿಯ ಮೇಲೆ ಸ್ನ್ಯಾಪ್ ಅಥವಾ ಒತ್ತುಗದ ಸಣ್ಣ ತುದಿಯನ್ನಿರಿಸಿ ಒತ್ತಿ ಬ್ಯಾಟರಿ ಸ್ನ್ಯಾಪ್ನಿಂದ ಹೊರಬರುವ ತಂತಿಗಳನ್ನು ಈ ಮೊಸಳೆ ಕ್ಲಿಪ್ನೊಂದಿಗೆ ಸಂಪರ್ಕಿಸಬಹುದು ಕೆಂಪು ಮೊಸಳೆ ಕ್ಲಿಪ್ಪನ್ನು ಬ್ಯಾಟರಿ ಸ್ನ್ಯಾಪ್ನ ಕೆಂಪು ತಂತಿಗೆ ಸಂಪರ್ಕಿಸಿ ಮತ್ತು ಕಪ್ಪು ಮೊಸಳೆ ಕ್ಲಿಪ್ಪನ್ನು ಕಪ್ಪು ತಂತಿಗೆ ಸಂಪರ್ಕಿಸಿ ಇದೊಂದು ಟಾರ್ಚ್ ಬಲ್ಬಿನ ಹೋಲ್ಡರ್ ಅಥವಾ ಆರೋಹಕ ಟಾರ್ಚ್ ಬಲ್ಬ್ ಅನ್ನು ಆರೋಹಕದ ಮೇಲಿಟ್ಟು ತಿರುಗಿಸಿ ಟಾರ್ಚ್ ಬಲ್ಬ್ ಆರೋಹಕದ ಎರಡು ತುದಿಗಳಿಗೆ ಕೆಂಪು ಮತ್ತು ಕಪ್ಪು ತಂತಿಗಳನ್ನು ಸಂಪರ್ಕಿಸಿ ಟಾರ್ಚ್ ಬಲ್ಬಿಗೆ ಜೋಡಿಸಿದ ಕೆಂಪು ಮತ್ತು ಕಪ್ಪು ತಂತಿಗಳಿಗೆ ಮೊಸಳೆ ಕ್ಲಿಪ್ಗಳನ್ನು ಸಂಪರ್ಕಿಸಿ ಈಗ ಬಲ್ಬ್ ಉರಿಯುತ್ತಿರುವುದನ್ನು ನೀವು ಗಮನಿಸಬಹುದು ಒಂದು ಮೊಸಳೆ ಕ್ಲಿಪ್ಪಿನ ಸಂಪರ್ಕವನ್ನು ಕಡಿತಗೊಳಿಸಿ ಈಗ ಬಲ್ಬ್ ಉರಿಯದಿರುವುದನ್ನು ನೀವು ಗಮನಿಸುವಿರಿ ವಿದ್ಯುತ್ ಮಂಡಲವು ವಿದ್ಯುತ್ ಪ್ರವಹಿಸುವ ಒಂದು ಪೂರ್ಣ ಪಥವಾಗಿದೆ ಅದರ ಮೂಲಕ ವಿದ್ಯುತ್ ಪ್ರವಾಹವು ಬ್ಯಾಟರಿ ಅಥವಾ ವಿದ್ಯುತ್ ಕೋಶದಂತಹ ವಿಭವಾಂತರ ಆಕಾರದ ಧನ ವಿದ್ಯುದಾರದಿಂದ ಋಣತುದಿಗೆ ಹರಿಯುತ್ತದೆ ಒಂದು ಪಾಯಿಂಟ್ ಐದು ವೋಲ್ಟ್ ಅಥವಾ ಒಂಬತ್ತು ವೋಲ್ಟ್ ಬ್ಯಾಟರಿಯ ಧನ ಮತ್ತು ಋಣತುದಿಗಳನ್ನು ಬಲ್ಬಿಗೆ ಸಂಪರ್ಕಿಸಿದಾಗ ವಿದ್ಯುತ್ ಪ್ರವಾಹವು ಬಲ್ಬಿನ ಮೂಲಕ ಬ್ಯಾಟರಿಯ ಋಣ ಋಣತುದಿಗೆ ಹರಿಯುತ್ತದೆ ಇದರಿಂದಾಗಿ ಬಲ್ಬ್ ಉರಿಯುತ್ತದೆ ಇದು ಸರಳ ವಿದ್ಯುತ್ ಮಂಡಲಕ್ಕೆ ಉದಾಹರಣೆಯಾಗಿದೆ ಯಾವುದಾದರೊಂದು ಸಂಪರ್ಕ ತಂತಿಯ ಜೊತೆಗಿನ ಸಂಪರ್ಕವನ್ನು ಕಡಿತಗೊಳಿಸಿದಾಗ ಬಲ್ಬ್ ಉರಿಯುವುದಿಲ್ಲ ಏಕೆಂದರೆ ಮಂಡಲವು ಪೂರ್ಣವಾಗಿಲ್ಲ ಮತ್ತು ವಿದ್ಯುತ್ ಪ್ರವಾಹವು ಹರಿಯಲು ಬೇಕಾದ ಮುಚ್ಚಿದ ಪಥವನ್ನು ಹೊಂದಿಲ್ಲ ಬ್ಯಾಟರಿಗಳು ಅಥವಾ ವಿದ್ಯುತ್ ಕೋಶಗಳಂತಹ ವಿಭವದ ಆಕರಗಳಲ್ಲಿ ಧನತುದಿಗಳನ್ನು ಪ್ಲಸ್ ಚಿಹ್ನೆಯಿಂದಲೂ ಋಣತುದಿಗಳನ್ನು ಮೈನಸ್ ಚಿಹ್ನೆಯಿಂದಲೂ ಗುರುತಿಸಲಾಗುತ್ತದೆ ಗುರುತಿಸಲು ಅನುಕೂಲವಾಗುವಂತೆ ವಿದ್ಯುತ್ ಮಂಡಲದ ರಚನೆಯನ್ನು ಮಾಡುವಾಗ ಕೆಂಪು ಬಣ್ಣ ಆವಾಹಕ ಹೊದಿಕೆ ಇರುವ ತಂತಿಗಳನ್ನು ಧನಾಗ್ರಗಳಿಗೆ ಸಂಪರ್ಕಿಸಲಾಗುತ್ತದೆ ಮತ್ತು ಕಪ್ಪು ಬಣ್ಣದ ತಂತಿಗಳನ್ನು ಋಣಾಗ್ರಗಳಿಗೆ ಸಂಪರ್ಕಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ನಮೂದಿಸಿದ ವೋಲ್ಟೇಜನ್ನು ಗಮನಿಸಿ ಎಚ್ಚರಿಕೆ ಮನೆಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಾಗ ವಿದ್ಯುತ್ ಉಪಕರಣಗಳನ್ನು ಮುಟ್ಟಬೇಡಿ ಪ್ರಯೋಗಗಳಲ್ಲಿ ಬಳಸುವ ಚಿಕ್ಕ ಬ್ಯಾಟರಿಗಳು ಕಡಿಮೆ ವಿಭವವನ್ನು ಉಂಟುಮಾಡುತ್ತವೆ ಆದ್ದರಿಂದ ಅವುಗಳನ್ನು ಮುಟ್ಟಬಹುದು ಆದರೆ ಮನೆಗಳಲ್ಲಿನ ವಿದ್ಯುತ್ ಉಪಕರಣಗಳು ಅತಿ ಹೆಚ್ಚಿನ ವೋಲ್ಟೇಜನ್ನು ಹೊಂದಿದ್ದು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ತಮ್ಮ ಮೂಲಕ ಹರಿಸುತ್ತವೆ ಆದ್ದರಿಂದ ನಾವು ಅವುಗಳನ್ನು ಮುಟ್ಟಲೇಬಾರದು